वेलकम टू अनिटेक् मीडिया यूट्यूब चानल सो गाइस इवत्ति नोडिदल्लिमगोस्कर तो बंदी होस साइट ना ई ओन साइट नल्ली नीवु सिंपल क्लिक्स ना माडोदर मुखांतर डोगी कॉइन अर्निंग माडबहुदु प्रतियोंदु क्लिकिगू निमगे सिगुत्ते ओंदु डोगी कॉइन मिनिमम ड्रा लिल्लिंद एष्टिदे अदन्न वीडियोदल्ली मुंदक्के तिळिस्तीनि सो गाइस वेबसाइट ना जॉइन माडोदक्के अनुकूल लिंक ना डिस्क्रिप्शन कोट्टिर्तीनि अल्लिंद नीवु ईजियागि जॉइन माड्कोबहुदु अदक्किंत मोदलु ओंदु मातु हेळोक्के इष्टपडुत्तीनि चानल ना सब्सक्राइब माडल्ल अंद्रे सब्सक्राइब माड्कोळ्ळि अदर तगि नोटिफिकेशन बेल ना कूड आल् नल्लि इट्कोळ्ळि वीडियो इष्ट आगुत्ते अंद्रे लाइक माडि एनादरू ಕ್ವೆರೀಸ್ ಇತ್ತು ಅಂದರೆ ಕಮೆಂಟ್ನಲ್ಲಿ ತಿಳಿಸಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಟೆಲಿಗ್ರಾಮ್ ಚಾನಲ್ಗೂ ಜಾಯ್ನ್ ಮಾಡ್ಕೊಳ್ಳಿ ಸೊ ಗೈಸ್ ಬನ್ನಿ ಇವಾಗ ಅವನ ವೆಬ್ಸೈಟ್ ಕಡೆ ಈ ಒಂದು ವೆಬ್ಸೈಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಲ್ಲಿಂದ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡಿದ್ರೆ ಮುಂದೆ ಈ ರೀತಿಯಾಗಿ ಓಪನ್ ಆಗುತ್ತೆ ಈ ರೀತಿಯಾಗಿ ಬರಲ್ಲ ನಿಮ್ಮ ಮುಂದೆ ಬೇರೆ ಪೇಜ್ ಬರ್ಬೋದು ಸೈನಪ್ ಪೇಜ್ ಬರ್ಬೋದು ಇಲ್ಲ ರಿಜಿಸ್ಟ್ರೇಷನ್ ಅನ್ನೋ ಪೇಜ್ ಇದೆ ಈ ರೀತಿಯಾಗಿ ಬರಬಹುದು ಸೊ ಗೈಸ್ ಈ ರೀತಿಯಾಗಿ ಬಂತು ಅಂದರೆ ಬಂದಿಲ್ಲ ಅಂದರೆ ಮೇಲ್ಗಡೆ ತ್ರೀ ಲೈನ್ ಮೇಲೆ ಕ್ಲಿಕ್ ಮಾಡಿ ಅಂತ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಈ ರೀತಿಯಾಗಿ ಬರುತ್ತೆ ಇಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್ ಹಾಕೊಳ್ಳಿ ಮೊಬೈಲ್ ನಂಬರ್ ಬರೀರಿ ಮೊಬೈಲ್ ನಂಬರ್ ನೆನಪಿರಲಿ ಪ್ಲಸ್ 91 ಸೇರಿಸ್ಕೊಂಡೆ ಬರೀಬೇಕು ಇಂಡಿಯಾದಿಂದ ಅಂದರೆ ಪ್ಲಸ್ 91 ಸೇರಿಸ್ಕೊಂಡೆ ಬರೀರಿ ಆ್ಯಂಡ್ ಇಲ್ಲಿಂದ ನಿಮ್ಮ ಯೂಸರ್ ನೇಮ್ ಏನು ಕ್ರಿಯೇಟ್ ಮಾಡಬೇಕು ಅದನ್ನು ಬರೀರಿ ಪಾಸ್ವರ್ಡ್ನ ಬರೀರಿ ಅದರ ಜೊತೆಗೆ ರೀಟೈಪ್ ಮಾಡಿ ಅಗ್ರಿ ಮಾಡ್ಕೊಳ್ಳಿ ಅಗ್ರಿ ವಿದ್ ಇದ್ರೆ ಟಿಕ್ ಮಾರ್ಕ್ ಮಾಡ್ಕೊಳ್ಳಿ ರಿಜಿಸ್ಟರ್ ನಾವು ಮೇಲೆ ಕ್ಲಿಕ್ ಮಾಡಿ ಇದಿಷ್ಟು ಮಾಡಿದ ನಂತರ ನಿಮ್ಮ ಹತ್ರ ಏನಾದರೂ ಇಮೇಲ್ ವೆರಿಫಿಕೇಷನ್ ಮಾಡೋದಕ್ಕೆ ಹೇಳುತ್ತೆ ಅಂದರೆ ಇಮೇಲ್ ವೆರಿಫಿಕೇಷನ್ನ ಮಾಡ್ಕೊಳ್ಳಿ ಮಾಡ್ಕೊಂಡ ನಂತರ ನಿಮ್ಮ ಅಕೌಂಟ್ನ ಏನು ಮಾಡಿ ಇಲ್ಲಿಂದ ಸಿಂಪಲ್ ಆಗಿ ಲಾಗಿನ್ ಮಾಡ್ಕೊಳ್ಳಿ ಗೈಸ್ನಲ್ಲಿಂದ ಅಕೌಂಟ್ನ ಲಾಗಿನ್ ಮಾಡ್ತೀನಿ ಲಾಗಿನ್ ಮಾಡಿದ ನಂತರ ನೀವು ಇಲ್ಲಿಂದ ಅರ್ನಿಂಗ್ ಯಾವ ರೀತಿ ಮಾಡಬೇಕು ಅರ್ನಿಂಗ್ ಮಾಡೋದಕ್ಕಿಂತ ಮೊದಲು ಏನು ಪ್ರೊಸೆಸ್ ಇದೆ ಯಾವುದನ್ನು ಫಾಲೋ ಮಾಡಬೇಕು ಪ್ರತಿಯೊಂದನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆಮೇಲೆ ವಿಡಿಯೋನ ಸ್ಕಿಪ್ ಮಾಡಿ ನೋಡಿ ನನಗೆ ಅರ್ಥ ಆಗಿಲ್ಲ ನನಗೆ ಅರ್ನಿಂಗ್ ಆಗಿಲ್ಲ ಅರ್ನಿಂಗ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಹೇಳೋಕೆ ಬರಬೇಡಿ ಸೊ ಗೈಸ್ ಇವಾಗ ನೀವು ಫಸ್ಟ್ ಟೈಮ್ಲಿಂದ ಲಾಗಿನ್ ಮಾಡ್ತೀರಾ ಅಂದರೆ ನಿಮ್ಮ ಮುಂದೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ನಿಮ್ಮ ಹತ್ರ 0 ಡೋಗಿ ಇರುತ್ತೆ ಇಲ್ಲಿ ಕಾಣ್ತಕ್ಕ ನಂತರ 16 ಇದೆ ಆ್ಯಂಡ್ ಇಲ್ಲಿಂದ ಪ್ಲ್ಯಾನ್ ಒಂದು ಫ್ರೀ ಇದೆ ಲೈಫ್ ಟೈಮ್ ಫ್ರೀ ಆಗಿನೇ ಇರುತ್ತೆ ನಿಮಗೆ ಯಾವುದೇ ರೀತಿಯಂಥ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ ಗೈಸ್ ಇಲ್ಲಿಂದ ಈ ರೀತಿಯಾಗಿ ಬಂದಿದ ನಂತರ ನೀವು ಮಾಡಬೇಕಾದ್ರೆ ತ್ರೀ ಲೈನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಮುಂದೆ ಇಲ್ಲಿ ಕಾಣಿಸ್ತಿರ್ಬೋದು ಪಿಟಿಸಿ ಅನ್ನೋ ಒಂದು ಆಪ್ಷನ್ ಇದೆ ಪಿಟಿಸಿ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ಸ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಮುಂದೆ ಈ ರೀತಿಯಾಗಿ ಬರುತ್ತೆ ಗೈಸ್ ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ ಫಸ್ಟ್ ಟೈಮ್ ಅಲ್ಲ ಪ್ರತಿ ಸಲವೂ ಇದೇ ಥರ ಬರುತ್ತೆ ಬಟ್ ಫಸ್ಟ್ ಟೈಮಿಗೆ ಒಂದು ಇಲ್ಲಿಂದ ರಿಕ್ವೈರ್ಮೆಂಟ್ ಇದೆ ನೀವು ಒಂದನ್ನು ಕಂಪ್ಲೀಟ್ ಮಾಡಲೇಬೇಕು ಅದಕ್ಕೋಸ್ಕರ ನಿಮ್ಮ ಹತ್ರ ಟೆಲಿಗ್ರಾಮ್ ಅಕೌಂಟ್ ಇರಲೇಬೇಕಾಗುತ್ತೆ ಟೆಲಿಗ್ರಾಮ್ ಅಕೌಂಟ್ ಇಲ್ಲ ಅಂದರೆ ಫಟಾಫಟ ಅಂತ ಟೆಲಿಗ್ರಾಮ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಏನೂ ಆಗಲ್ಲ 20-25 MB ಅಪ್ಲಿಕೇಶನ್ ಕ್ರಿಯೇಟ್ ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿಂದ ಕಾಣಿಸ್ತಿರ್ಬೋದು ನಿಮಗೆ ಇಲ್ಲಿ ಗೋ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫಸ್ಟ್ ಟೈಮ್ ಗೋ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಮುಂದೆ ಒಂದು ಪೇಜ್ ಬರುತ್ತೆ ಯಾವ ರೀತಿ ಪೇಜ್ ಬರುತ್ತೆ ಅದನ್ನು ತಿಳಿಸ್ಕೊಡ್ತೀನಿ ಅದಕ್ಕೆ ಸ್ಕ್ರೀನ್ಶಾಟ್ನ ಯೂಸ್ ಮಾಡ್ತಾ ಇದ್ದೀನಿ ಗೈಸ್ ಅಲ್ಲಿ ಗೋ ಅಂತ ಕ್ಲಿಕ್ ಮಾಡಿದ ಕೂಡಲೇ ನಿಮ್ಮ ಮುಂದೆ ಈ ರೀತಿಯಾಗಿರೋಂಥ ಒಂದು ಪೇಜ್ ಬರುತ್ತೆ ಇಲ್ಲಿಂದ ನಿಮಗೆ ಕಾಣಿಸ್ತಿರ್ಬೋದು ವ್ಯೂ ನಾವು ಈ ವ್ಯೂ ನಾವು ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮುಂದೆ ಈ ರೀತಿಯಾಗಿ ಬರುತ್ತೆ ಇವಾಗ ನೀವು ಮಾಡಬೇಕಾದ್ರೇನು ನಿಮ್ಮೊಂದು ಯೂಸರ್ ನೇಮ್ ಏನಿದೆ ಈ ಒಂದು ಯೂಸರ್ ನೇಮ್ ಅಂದರೆ ವೆಬ್ಸೈಟ್ನಲ್ಲಿ ಏನು ಯೂಸರ್ ನೇಮ್ನ ಕ್ರಿಯೇಟ್ ಮಾಡಿದ್ರಾ ಆ ಯೂಸರ್ ನೇಮ್ನಲ್ಲಿ ಟೆಲಿಗ್ರಾಮ್ ಬೋಟ್ಗೆ ಸೆಂಡ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಇಲ್ಲಿ ಕ್ಲಿಕ್ ಮಾಡಿ ಓಪನ್ ಬೋಟ್ ಇನ್ ಟೆಲಿಗ್ರಾಮ್ ಅಂತ ಕ್ಲಿಕ್ ಮಾಡಿದ ಕೂಡಲೇ ಟೆಲಿಗ್ರಾಮ್ ಆಪ್ಷನ್ ಕೇಳುತ್ತೆ ಟೆಲಿಗ್ರಾಮ್ ಮೇಲೆ ಕ್ಲಿಕ್ ಮಾಡಿ ಬೋಟ್ ಓಪನ್ ಆಗುತ್ತೆ ಆ್ಯಂಡ್ ದೆನ್ ಅಲ್ಲಿಂದ ಬೋಟ್ನ ಏನು ಮಾಡಿ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿದ ನಂತರ ನಿಮ್ಮ ಮುಂದೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಕಾಣಿಸಿರ್ಬೋದು ಈ ರೀತಿಯಾಗಿ ಬರುತ್ತೆ ಈ ರೀತಿಯಾಗಿ ಬಂದ ನಂತರ ನಿಮ್ಮ ಒಂದು ವೆಬ್ಸೈಟ್ನಲ್ಲಿ ಏನು ಯೂಸರ್ ನೇಮ್ ಇತ್ತು ಅದನ್ನ ಇಲ್ಲಿ ಸೆಂಡ್ ಮಾಡಿ ಸೆಂಡ್ ಮಾಡಿದ ಕೂಡಲೇ ನಿಮಗೆ ಈ ರೀತಿಯಾಗಿ ಬರುತ್ತೆ ಸಕ್ಸಸ್ ಅಂತ ಬರುತ್ತೆ ಇಷ್ಟೇ ಕೆಲಸ ಮುಗೀತು ಆ್ಯಂಡ್ ದೆನ್ ವೆಬ್ಸೈಟಿಗೆ ಬಂದರೆ ಇಲ್ಲಿಂದ ನಿಮ್ಮ ಮುಂದೆ ಈ ರೀತಿಯಾಗಿ ಬರುತ್ತೆ ಅಂದರೆ ಪ್ಲ್ಯಾನ್ಸ್ ಅಂತ ಬರುತ್ತೆ ಅದೇ ಪೇಜ್ನಲ್ಲಿ ನಿಮಗೆ ಪ್ಲ್ಯಾನ್ಸ್ ಅಂತ ಬರುತ್ತೆ ಇಲ್ಲಿಂದ ಫ್ರೀ ಸೀ ಡೀಟೇಲ್ಸ್ ಅಂತ ಏನಿದೆ ಫ್ರೀ ಮೇಲೆ ಏನು ಮಾಡಿ ಸಬ್ಸ್ಕ್ರೈಬ್ ನಾವು ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಅಂತ ನಿಮ್ಮ ಮುಂದೆ ಈ ರೀತಿಯಾಗಿ ಬರುತ್ತೆ ಹೌ ಲಾಂಗ್ ಡು ಯು ವಾಂಟ್ ಟು ಬೈ ಇಟ್ ಅಂತ ಇಲ್ಲಿಂದ ಪರ್ಮನೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ ಯಾಕಂದರೆ ನಿಮಗೆ ಎಷ್ಟು ದಿನ ಈ ವೆಬ್ಸೈಟ್ ನಡೆಯುತ್ತೆ ಅಷ್ಟು ದಿನ ಇದು ನಿಮಗೆ ಪರ್ಮನೆಂಟ್ ಆಗಿ ಫ್ರೀ ಆಗಿನೇ ಏನು ಮಾಡುತ್ತೆ ಪೇಮೆಂಟ್ನ ಕೂಡ ಕೊಡುತ್ತೆ ನಿಮಗೆ ಅರ್ನಿಂಗ್ ಕೂಡ ಮಾಡ್ಬೋದು ಅದಕ್ಕೆ ಪರ್ಮನೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ ಕನ್ಫರ್ಮ್ ಮಾಡ್ಕೊಂಡು ನಂತರ ನಿಮ್ಮ ಕೆಲಸ ಇಷ್ಟಕ್ಕೆ ಮುಗೀತು ಆ್ಯಂಡ್ ದೆನ್ ಇವಾಗ ಅರ್ನಿಂಗ್ ಯಾವ ರೀತಿ ಮಾಡಬೇಕು ಅದನ್ನು ತಿಳಿಸ್ಕೊಡ್ತೀನಿ ಗೈಸ್ ಅರ್ನಿಂಗ್ ಮಾಡೋದಕ್ಕೆ ಮತ್ತೆ ತ್ರೀ ಲೈನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಅವಾಗಲೇ ನಾನು ಏನು ಹೇಳಿದೆ ಪಿ ಟಿ ಸಿ ಅಂತ ಇರುತ್ತೆ ಪಿ ಟಿ ಸಿ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಡ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಫ್ರೀ ಅಂತ ಬರುತ್ತೆ ಗೋ ಮೇಲೆ ಕ್ಲಿಕ್ ಮಾಡಿ ಗೋ ಮೇಲೆ ಕ್ಲಿಕ್ ಮಾಡಿ ಅಂದರೆ ನಿಮ್ಮ ಮುಂದೆ ಒಂದು ಪೇಜ್ ಬರುತ್ತೆ ಇಲ್ಲಿಂದ ಕಾಣಿಸ್ತಾ ಇರ್ಬೋದು ಒಂದು ಪೇಜ್ ಬರುತ್ತೆ ನಿಮಗೆ ಇಲ್ಲಿಂದ ದಿನದಲ್ಲಿ 4-5 ಸಲ ಟಾಸ್ಕ್ ಸಿಗುತ್ತೆ ಇಲ್ಲಿ ಕಾಣಿಸ್ತಿರ್ಬೋದು ಇಲ್ಲಿ ಕಾಣಿಸ್ತಿರ್ಬೋದು ಈ ರೀತಿಯಾಗಿ ಬರುತ್ತೆ ಇಲ್ಲಿಂದ 12 ಸೆಕೆಂಡ್ ಟಾಸ್ಕ್ ಮಾಡಿದ್ರೆ ಒಂದು ಡೋಗಿ ಕಾಯಿನ್ ನಿಮಗೆ ರಿಸೀವ್ ಆಗುತ್ತೆ ವ್ಯೂ ನಾವು ಮೇಲೆ ಕ್ಲಿಕ್ ಮಾಡಿ ವ್ಯೂ ನಾವು ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮುಂದೆ ಸೆಕೆಂಡ್ ಪೇಜ್ ಏನಾಗುತ್ತೆ ಓಪನ್ ಆಗುತ್ತೆ ಗೈಸ್ ಇಲ್ಲಿಂದ ನೀವು ಏನು ಮಾಡಬೇಕಾಗಲ್ಲ ಸಿಂಪಲ್ ಆಗಿ ವೇಟ್ ಮಾಡಿ ಮೇಲ್ಗಡೆ ನಿಮಗೆ ಕಾಣಿಸ್ತಿರ್ಬೋದು ಪರ್ಸೆಂಟೇಜ್ನಲ್ಲಿ ಟೈಮರ್ ಓಡ್ತಾ ಇದೆ ಅದು ಕಂಪ್ಲೀಟ್ ಆಗೋವರೆಗೆ ವೇಟ್ ಮಾಡಿ ಎಲ್ಲೂ ಟ್ಯಾಪ್ ಮಾಡೋಕೆ ಹೋಗ್ಬೇಡಿ ಏನು ಮಾಡೋಕೆ ಹೋಗ್ಬೇಡಿ 100% ಆಗಿದ್ದ ಕೂಡಲೇ ಏನು ಮಾಡಿ ಇಲ್ಲಿ ಕಾಣಿಸಿರ್ಬೋದು ಓಪನ್ ಟಿಕ್ಟಾಕ್ ಅಂತ ಹೇಳ್ತದೆ ಬಟ್ ನಮಗೆ ಟಿಕ್ಟಾಕ್ ಓಪನ್ ಮಾಡಬೇಕಾಗಿಲ್ಲ ಇಲ್ಲಿ 100% ಆಗಿದ್ದ ಕೂಡಲೇ ಏನು ಮಾಡಿ ಸ್ಕ್ರೀನ್ ಮೇಲೆ ಒಂದು ಸಲ ಈ ರೀತಿಯಾಗಿ ಟ್ಯಾಪ್ ಮಾಡಿ ಇವಾಗ ಏನಾಯಿತು ಮೇಲ್ಗಡೆ ಬಂದಿದ್ದ ಪಾಪಪ್ ಏನಾಯಿತು ಹೋಯಿತು ಆ್ಯಂಡ್ ಇಲ್ಲಿಂದ ನಿಮ್ಮ ಹತ್ರ ಒಂದು ಸಿಂಪಲ್ ಆಗಿರೋ ಕ್ಯಾಪ್ಚರ್ ಬಂದಿರುತ್ತೆ 1+9 ಎಷ್ಟಾಗುತ್ತೆ 10 ಸಿಂಪಲ್ ಆಗಿರೋ ಆನ್ಸರ್ನ ಇಲ್ಲಿ ಬರೀರಿ ಇಲ್ಲಿ ಕಾಣಿಸ್ತಿರ್ಬೋದು 10 ಆ್ಯಂಡ್ ಇಲ್ಲಿಂದ ಕನ್ಫರ್ಮ್ ಅರ್ನ್ ಮೇಲೆ ಕ್ಲಿಕ್
ಅದನ್ನು ಮಾಡ್ಬೋದು ನೀವು. ಗೈಸ್ ಇಲ್ಲಿಂದ ಕಾಣಿಸ್ಬೋದು ನಮ್ಮದು ಇವಾಗ 20 ಡೋಗಿ ಕಾಯಿನ್ ಅಂತ, ಸಾರಿ ಇದು 20 ಡೋಗಿ ಕಾಯಿನ್ ನಮ್ದಲ್ಲ, ಇದು ಪ್ಲ್ಯಾನ್ ಪರ್ಚೇಸ್ ಮಾಡಿದವರಿಗೆ. ಗೈಸ್ ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ, ಇಲ್ಲಿ ಕಾಣಿಸ್ಬೋದು ಬ್ಯಾಕ್ ಬರ್ನ ಆ್ಯಂಡ್ ಡ್ಯಾಶ್ ಬೋರ್ಡ್ ಮೇಲೆ ಬಂದರೆ ಡ್ಯಾಶ್ ಬೋರ್ಡ್ನಲ್ಲಿ ಅವಾಗಲೇ 16 ಇತ್ತು, ಇವಾಗ ನಿಮಗೆ ಕಾಣಿಸ್ಬೋದು 17 ಆಯಿತು. ಗೈಸ್ ಕಾಣಿಸ್ಬೋದು 17 ಆಯಿತು. ಗೈಸ್ ಇವಾಗ ಇಲ್ಲಿಂದ ನಿಮಗೆ ಇನ್ನೊಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ, ಇಲ್ಲಿ ಕಾಣಿಸ್ಬೋದು ಟುಡೇ ಕ್ಲಿಕ್ಸ್ 1, ಅದ್ರ ತೆಗಿಲಿಂದ ಇವತ್ತು ನಾನು ಇನ್ನೂ 7 ಕ್ಲಿಕ್ನ ಮಾಡ್ಬೋದು ಅಂತ ಹೇಳ್ತಾ ಇದೆ. ಬಟ್ ಗೈಸ್ ಇದೇನಾಗುತ್ತೆ, ಕೆಲವೊಂದ್ಸಲ ನಿಮಗೆ ಇಲ್ಲಿಂದ ಕಾಣಿಸ್ಬೋದು 16 ಬರ್ ಅಂತ ತೋರಿಸ್ತಾ ಇದೆ, ಬಟ್ ಕೆಲವೊಂದ್ಸಲ ನಿಮಗೆ ಏನು ಮಾಡುತ್ತೆ, ಇಲ್ಲಿಂದ 5 ಅವರ್ಗೆ ಒಂದ್ಸಲ ನಿಮಗೆ ಟಾಸ್ಕ್ನ ಏನು ಮಾಡುತ್ತೆ ಕೊಡುತ್ತೆ. ಸೊ ಒಂದು ಅಂದರೆ ಒಂದು ದಿನಕ್ಕೆ 2 ಸಲನೂ ಸಿಗ್ಬೋದು ನಿಮಗೆ, 3 ಸಲನೂ ಟಾಸ್ಕ್ ಸಿಗ್ಬೋದು. ಗೈಸ್ ಅದಕ್ಕೋಸ್ಕರ ಏನು ಮಾಡಿ, ಟಾಸ್ಕ್ನಲ್ಲಿ 8 ಕಂಪ್ಲೀಟ್ ಮಾಡಿ, 8 ಡೋಗಿ ಕಾಯಿನ್ ಅರ್ನಿಂಗ್ ಆಗುತ್ತೆ. ಮತ್ತೆ ದಿನದಲ್ಲಿ ಮತ್ತೊಂದು ಸಲ ಟಾಸ್ಕ್ ಬಂತು ಅಂದರೆ ಅದನ್ನು ಕಂಪ್ಲೀಟ್ ಮಾಡಿ ಅದನ್ನು ಏನು ಮಾಡಿ ಅರ್ನಿಂಗ್ ಮಾಡ್ಕೊಳ್ಳಿ. 8 16 ಆಯಿತು, ಇಲ್ಲಿಂದ ನನಗೆ ಅದೇ ರೀತಿಯಾಗಿ ಆಗಿತ್ತು, ಒಂದು ದಿನಕ್ಕೆ 2 ಟಾಸ್ಕ್ ಬಂದಿತ್ತು ಅದಕ್ಕೆ 16 ಆಗಿದ್ದಿದ್ದು, ಆ್ಯಂಡ್ ಇವಾಗ ಒಂದು ಮಾಡಿದೆ 17 ಆಯಿತು. ಗೈಸ್ ಇವಾಗ ವಿಡ್ರಾಲ್ ಬಗ್ಗೆ ಮಾತಾಡೋದ್ರಲ್ಲಿ ಕಾಣಿಸ್ಬೋದು ನಿಮಗೆ ವಿಡ್ರಾ ನೌ ಅನ್ನೋ ಬಟನ್ ಇದೆ, ವಿಡ್ರಾ ನೌ ಬಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಮುಂದೆ ಈ ರೀತಿಯಾಗಿ ಬರುತ್ತೆ. ಗೈಸ್ ಇಲ್ಲಿಂದ ನೀವು ಯೂಸ್ ಮಾಡ್ಬೋದು ಫಾಸೆಟ್ ಪೇನ, ಇಲ್ಲಾಂದರೆ ಬೇರೆ ಯಾವುದೇ ವ್ಯಾಲೆಟ್ನ, ಬಟ್ ಅದರಲ್ಲಿ ಡೋಗಿ ಕಾಯಿನ್ ಅವೈಲೇಬಲ್ ಅಂದರೆ ಡೋಗಿ ಕಾಯಿನ್ ಏನಿದೆ ಅದು ಆಕ್ಸೆಪ್ಟೆಡ್ ಇರಬೇಕು ಕ್ರಿಪ್ಟೋನೆಟರ್ ಥರ. ಕ್ರಿಪ್ಟೋನೆಟರ್ನಲ್ಲಿ ಡೋಗಿ ಕಾಯಿನ್ ಇದೆ, ಆ ಥರ ವ್ಯಾಲೆಟ್ಗೆ ನೀವು ಏನ್ಬೋದು ವಿಡ್ರಾಲ್ನ ಮಾಡ್ಬೋದು. ನೀವು ಆ ಥರ ವ್ಯಾಲೆಟ್ ಯಾವುದೂ ಇಲ್ಲ ಅಂದರೆ ಫಾಸೆಟ್ ಪೇಗೆ ಈಸಿಯಾಗಿ ವಿಡ್ರಾಲ್ನ ಮಾಡ್ಕೊಬೋದು. ಇಲ್ಲಿ ಕಾಣಿಸ್ಬೋದು ಡೋಗಿ ಕಾಯಿನ್ 100+ಗೆ ನಿಮಗೆ ಇಲ್ಲಿಂದ 0 ಡೋಗಿ ಚಾರ್ಜ್ ಅಂತ ಹೇಳ್ತಾ ಇದೆ. ಬಟ್ ಇಲ್ಲಿಂದ ನನಗೆ ವೆಬ್ಸೈಟಿದು ಒಂದು ಅರ್ಥ ಆಗಿಲ್ಲ ಏನಂದರೆ, ಮಿನಿಮಮ್ ನೀವು 35 ಡೋಗಿ ಕಾಯಿನ ವಿಡ್ರಾಲ್ ಮಾಡ್ಬೋದು, ಬಟ್ 35 ಡೋಗಿ ಕಾಯಿನ್ ವಿಡ್ರಾಲ್ ಮಾಡ್ತೀರ ಅಂದರೆ 8+ ಸಮಥಿಂಗ್ ಪರ್ಸೆಂಟೇಜ್ನಲ್ಲಿ ನಿಮಗೆ ಏನಾಗುತ್ತೆ ಚಾರ್ಜಸ್ ಬೀಳುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ 100 ಡೋಗಿ ಕಾಯಿನ್ ಆದ ನಂತರನೇ ನೀವು ಇಲ್ಲಿಂದ ವಿಡ್ರಾಲ್ನ ಮಾಡಿ ಅಂತ. ಯಾಕಂದರೆ 35 ಮಿನಿಮಮ್ ವಿಡ್ರಾಲ್ ಇದೆ, ಬಟ್ 35 100 ಒಳಗೆ ನೀವು ವಿಡ್ರಾಲ್ ಮಾಡಿದ್ರೆ ನಿಮಗೆ 8 ಡೋಗಿ ಕಾಯಿನ್ ಫೀ ಕಟ್ ಆಗುತ್ತೆ. ಅದಕ್ಕೋಸ್ಕರ ರೆಕಮೆಂಡ್ ಮಾಡ್ತಾ ಇದ್ದೀನಿ 100 ಡೋಗಿ ಕಾಯಿನ್ ಅರ್ನಿಂಗ್ ಮಾಡಿ ಆ್ಯಂಡ್ ದೆನ್ ವಿಡ್ರಾ ಮಾಡಿ. ವಿಡ್ರಾ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮಾತ್ರ ಕೇಳುತ್ತೆ ಅಮೌಂಟ್, ಬಟ್ ಇಲ್ಲಿಂದ ಎಲ್ಲೂ ಕೇಳಿಸಲ್ಲ ನಿಮ್ಮ ವ್ಯಾಲೆಟ್ ಅಡ್ರೆಸ್ನ. ವ್ಯಾಲೆಟ್ ಅಡ್ರೆಸ್ ಎಲ್ಲಿ ಕೇಳುತ್ತೆ ಯಾವ ರೀತಿ ವಿಡ್ರಾಲ್ ಮಾಡಬೇಕು ಅದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇದನ್ನು ನಾನು ಯಾವಾಗ ವಿಡ್ರಾಲ್ ಮಾಡ್ತೀನಿ ಅವಾಗ ತಿಳಿಸ್ಕೊಡ್ತೀನಿ. ಅದನ್ನು ನೋಡೋದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಒಂದ್ಸಲ ನೀವು ಮಿಸ್ ಮಾಡ್ಕೊಂಡ್ರೆ ಅಂದರೆ ಆಮೇಲೆ ನಿಮಗೆ ವಿಡ್ರಾಲ್ ಮಾಡೋದು ಕಷ್ಟ ಆಗ್ಬೋದು. ಅದಕ್ಕೋಸ್ಕರ ಸೊಗಳೇ ಈ ವಿಡಿಯೋದಲ್ಲಿ ಇಷ್ಟೇ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ನೋಡ್ಬಿಟ್ಟು ಟೇಕ್ ಕೇರ್, ಬಾಯ್.